ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕಾವೇರಿ ಕಂಪನಿಯ 833 ತಳಿಯ ಕುರಿತು ಸ್ವಲ್ಪ ನಾವು ಮಾಹಿತಿ ತೊಗೊಳ್ಬೇಕು. ಯಾಕಂದ್ರೆ ರೈತರು ಯಾವಾಗಲೂ ಹೊಸ ಹೊಸ ಬೆಳೆಗಳು ಹಾಕ್ತಿರ್ತಾರೆ. ಆ ಬೆಳೆ ಯಾವ್ದೈತಿ, ಈ ಬೆಳೆ ಹೆಂಗೈತಿ, ಈ ಬೆಳೆ ಮಾಹಿತಿ ಹೆಂಗೆ ನಮಗೆ ಬೇಕು ಅಂತ ನಾವು ಇವತ್ತು ಕಾವೇರಿ ಕಂಪನಿಯ ಮ್ಯಾನೇಜರ್ ಸರ್ ರಮೇಶ್ ಜೋಗಿ ಸರ್ ಜೊತೆಗೆ ಇದ್ದೀವಿ. ಅವರು ಈ ಕಂಪನಿಯ ಯಾವ ಥರ ನಿರ್ವಹಣೆ ಮಾಡ್ತಾರೆ, ಜೊತೆ ಈ ಕಂಪನಿ ಯಾವ ಥರ ನಮ್ಮ ರೈತರಿಗೆ ಲಾಭ ಐತೆ ಅಂತ ಅವ್ರ ಜೊತೆಗೆ ಮಾತಾಡ್ಕೊಂತವನ್ನ ಸರ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಈ ಕಾವೇರಿ ಕಂಪನಿ ತಳಿ ಬೀಜ ನಮ್ಮ ರೈತರು ಯಾಕೆ ಹಾಕ್ಬೇಕು? ಮೊದಲನೇದಾಗಿ ತಮಗೆ ಒಂದು ಈ ಕಂಪನಿ ಪರವಾಗಿ ತಮಗೆಲ್ಲರಿಗೆ ಕೃತಜ್ಞತೆಗಳು. ನಮ್ಮ ಕಂಪನಿ ಪರವಾಗಿ ತಾವು ಯೂಟ್ಯೂಬ್ ಚಾನಲ್ ಮುಖಾಂತರ ಈ ಕಂಪನಿಯ ತಳಿಯನ್ನು ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೀರಿ. ಈ ತಳಿಯಿಂದ ನನ್ನ ಒಂದು ಇದ್ರ ಪ್ರಕಾರ, ಅನುಭವ ಪ್ರಕಾರ, ಈ ತಳಿ ಒಂದು ರೈತರಿಗೆ ಭಾಳ ಅನುಕೂಲವಾದಂಥ ತಳಿ. ಈ ಒಂದು ತಳಿಯನ್ನು ತಾವು ಪರಿಚಯ ಮಾಡಿಕೊಟ್ಟರೆ ತಮಗೂ ಒಂದು ಕೃತಜ್ಞತೆ ಸಲ್ಲುತ್ತಾರೆ ರೈತರು ಅಂತ ಒಂದು ಭರವಸೆ ಕೊಡ್ತೇನೆ. ಸೊ ಒಂದನೇದಾಗಿ, ನಾನು ಈ ಕಂಪನಿಯ ಮ್ಯಾನೇಜರ್. ಸುಮಾರು 25 ವರ್ಷದಿಂದ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರತಿ ವರ್ಷವೂ ಸಾಕಷ್ಟು ನಮ್ಮ ಸಂಶೋಧನೆಯಿಂದ ಹೊಸ ಹೊಸ ತಳಿಗಳು ಬರ್ತಾ ಇದ್ದಾವೆ. ಅದರಲ್ಲಿ ಈಗ ಈ ಒಂದು 83-33 ಅನ್ನೋ ಒಂದು ಹೊಸದ ವಿಶೇಷವಾದ ತಳಿ. ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಇಷ್ಟೊಂದು ತಳಿ 3 ವರ್ಷದಲ್ಲಿ ವೇಗವಾಗಿ ಬೆಳೆದಂತ ಇತಿಹಾಸನೇ ಇಲ್ಲ. ಯಾಕಂದ್ರೆ ಕಾರಣ ಇಷ್ಟೇ, ಈ ತಳಿಯಲ್ಲಿ ಇಳುವರಿ ಕೊಡ್ತಕ್ಕಂಥ ಸಾಮರ್ಥ್ಯ. 83-33 ಅನ್ನೋ ಒಂದು ವಿಶೇಷವಾದ ತಳಿ ಏನಂದ್ರೆ, ಈ ತಳಿಯ ವಿಶೇಷತೆ ಏನಂದ್ರೆ, ಇವತ್ತಿನವರೆಗೂ ನಮ್ಮ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ನಮ್ಮ ಹಳೆ ತಳಿಗಳಾಗ್ಬೋದು ಅಥವಾ ಅದರ ಜೊತೆಗೆ ನಮ್ಮ ಸಮೀಪ ಸ್ಪರ್ಧಿಗಳ ತಳಿಗಳಾದರೂ ಕೂಡ ಇಷ್ಟು ತೆಳುವಾದ ಬೆಂಡ್ ಇರುವಂತಹ ಯಾವ ಒಂದು ತಳಿಯನ್ನು ಇವತ್ತಿನವರೆಗೂ ಮಾರುಕಟ್ಟೆಗೆ ಬಂದಿದ್ದೇನೆ. ಸೊ ಇವತ್ತು ರೈತರು ಇಂಥ ಒಂದು ಬೆಂಡ್ ಅನ್ನು ನೋಡಿ ಬಹಳ ಆಶ್ಚರ್ಯಚಕಿತರಾಗಿ ಅದನ್ನು ಪ್ರತಿಯೊಬ್ಬರೂ ಕೂಡ 30 ಕ್ವಿಂಟಲ್ ಬರ್ತಂದ್ರೆ 35 ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ನಮ್ಮ ಒಂದು ಕಂಪನಿಯ ಸ್ಲೋಗನ್ ಇದೆ, ತಾವೆಲ್ಲ ನೋಡಿರ್ಬೋದು, ಅಂದಾಜಿಗಿಂತ ಹೆಚ್ಚು ಅಂದ್ರೆ ನಿರೀಕ್ಷೆಗಿಂತ ಜಾಸ್ತಿ. ಅಂದ್ರೆ ರೈತ 30 ಕ್ವಿಂಟಲ್ ಬರ್ತದ ಅಂತ ಅನ್ಕೊಂಡಿದ್ರೆ 35 ಬಂದ ಕೂಡಲೇ ಅವನು ಬಹಳ ಖುಷಿಯಾಗಿ ಆಶ್ಚರ್ಯಚಕಿತನಾಗಿ ನಮಗೆ ಫೋನ್ ಮಾಡಿ ನಮ್ಮ ಸಿಬ್ಬಂದಿಗೆ ಅಥವಾ ನಮಗೆ ನೇರವಾಗಿ ತಿಳಿಸುವಂತ ಕಾರ್ಯಕ್ರಮ ಸಾಕಷ್ಟು ರೈತರು ಮಾಡಿದ್ದಾರೆ. ಖುಷಿ ತಿಳ್ಕೊಳ್ಳೋದನ್ನ ಕಾರಣ ಇಷ್ಟ, ಅದರೊಳಗೆ ಇರ್ತಕ್ಕಂಥ ಬೆಂಡ್ ಏನದಲ್ಲ, ಬಹಳ ಚಿಕ್ಕದಾದಂಥ ಬೆಂಡ್. ಇಷ್ಟು ಅದ್ಭುತವಾದ ಬೆಂಡ್ ತಿಳಿದಿರುವಂತ ಇವತ್ತಿನವರೆಗೂ ಮಾರುಕಟ್ಟೆಯಲ್ಲಿ ಯಾವ ಒಂದು ಕಂಪನಿಯಲ್ಲಿ ಇಂಥ ತಳಿಗಳಿದ್ದಿಲ್ಲ. ಈ ಒಂದು ಕಂಪನಿಯ ತಳಿಗಳನ್ನು ಕಂಡಿಡಿದಂತ ನಮ್ಮ ಕಂಪನಿಯ ಏನು ತಳಿ ಸಂಶೋಧನಕರಿಗೆ ನಾವು ಮೊದಲ ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದ್ರೆ ರೈತರ ಪರವಾಗಿ ರೈತರು ಇವತ್ತು ಹುಚ್ಚದ ಈ ತಳಿಯನ್ನು ಹುಡುಕುಡಿಕೆ ಹಾಕ್ತಿದ್ದಾರೆ. ಹೋದ ವರ್ಷ ಇದೇ ಒಂದು ತಳಿ ಈ ಸಮಯದಲ್ಲಿ ಎಷ್ಟು ದುಡ್ಡು ಕೊಟ್ಟರು ರೈತರಿಗೆ ಬೀಜ ಸಿಗಲಿಲ್ಲ, ಇವತ್ತನ್ನು ಕೂಡ ಅದೇ ಪರಿಸ್ಥಿತಿ ಅದ. ಆದರೆ ಏನಂತಂದ್ರೆ, ಈ ತಳಿ ಯಾಕಂತಂದ್ರೆ, ಈ ಒಂದು ತಳಿಯು ಬಹಳ ನೀರಾವರಿಗೆ ಯೋಗ್ಯವಾದಂಥ ತಳಿ. ನೀರಾವರಿ ಮತ್ತು ಅರೆ ಮಲೆನಾಡು, ಎಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಲ್ಲಿ ಬಿತ್ತನೆ ಮಾಡ್ಬೋದು. ಇದೇ ಒಣ ಬೇಸಾಯ ಇದ್ದವ್ರು ಬಿತ್ತನೆ ಮಾಡೋದು ಬೇಡ, ಯಾಕಂದ್ರೆ ಮತ್ತೆ ಅದರ ಇಳುವರಿ ಸಾಮರ್ಥ್ಯ ಕಡಿಮೆ ಆಗ್ತದೆ. ಎಲ್ಲಿ ನೀರು ಇರ್ತದೆ, ನೀರು ಅಥವಾ ಪ್ರೊಟೆಕ್ಟಿವ್ ಇರಿಗೇಷನ್ ಅಂದ್ರೆ ನೀರು ಮಳೆ ಹೋದ್ರೂ ಕೂಡ ನೀರು ಕೊಡುವಂತ ಸಾಮರ್ಥ್ಯ ಇದ್ದವರು. ಎಷ್ಟು ನೀರು ಕೊಡ್ಬೇಕಾಗುತ್ತೆ ಇದಕ್ಕೆ? ಈ ತಳಿ ಒಂದು 5-6 ನೀರು ಬೇಕಾಗ್ತದೆ. ಮೇನ್ ಅಂದ್ರೆ ಒಂದು ಹುಟ್ಟುವ ಸಮಯದಲ್ಲಿ ನೀರು ಕೊಡಬೇಕಾಗ್ತದೆ, ಆಮೇಲೆ ಹೂ ಆಡೋ ಸಮಯದಲ್ಲಿ ನೀರು ಕೊಡ್ಬೇಕಾಗ್ತದೆ. ಎರಡು ಬಹಳ ಕ್ರಿಟಿಕಲ್ ಹಂತಗಳು ಮೆಕ್ಕೆಜೋಳದಲ್ಲಿ, ಯಾಕಂದ್ರೆ ಹಾಲು ತುಂಬಿರ್ತದೆ, ಹೂ ಬಿಟ್ಟ ತಕ್ಷಣ ಹಾಲು ತುಂಬಿರ್ತದೆ, ಅವಾಗ ಒಂದು ಕೊಡಬೇಕಾಗ್ತದೆ. ಅದರ ನಂತರ ಬೆಳವಣಿಗೆಗಾಗಿ 2-3 ನೀರು ಕೊಡಬೇಕಾಗ್ತದೆ. ಸರ್, ಈಗ ಬೀಜ ಬಿತ್ತನೆಗೆ 1 ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡಬಹುದು? ಈ ಒಂದು ತಳಿ ವಿಶೇಷತೆ ಏನಂದ್ರೆ, ಇದು ಗರಿ ನೇರವಾಗಿ ಬೆಳೆಯೋದ್ರಿಂದ, ಅಂದ್ರೆ ಈ ರೀತಿ ಬೆಳೀತದೆ. ಈ ರೀತಿ ಬೆಳೆದ್ರೆ ಏನಾಗ್ತದೆ, ಒಂದಕ್ಕೊಂದು ಪೌಡರ್ ಆಗಿ ಅಂತ ಸಮಯದಲ್ಲಿ 6 ಕೆಜಿ ಬಿತ್ತನೆ ರೆಕಮೆಂಡ್ ಮಾಡ್ತಾರೆ. ನಾವು ಈ ತಳಿಯನ್ನು 7 ಕೆಜಿ ಬಿತ್ತನೆ ಮಾಡ್ಲಿಕ್ಕೆ ರೆಕಮೆಂಡ್ ಮಾಡ್ತಾ ಇದೆ. 7 ಕೆಜಿ ಬಿತ್ತನೆ ಮಾಡಿದ್ರೆ 1 ಎಕರೆಗೆ ಸರಿ ಸರಿಯಾಗಿ ಸರಾಸರಿಯಾಗಿ 28-30,000 ಸಸಿಗಳು ಕೂಡುತ್ತದೆ. ಅಂದ್ರೆ ಸಾಲಿಂದ ಸಾಲಿಗೆ 2 ಅಡಿ, ಬೀಜನ ಬೀಜಕ್ಕೆ 1 ಅಡಿ ಪ್ರಮಾಣದಲ್ಲಿ ನಾವು ಬಿತ್ತನೆ ಮಾಡಬೇಕು. ಸಾಲಿಂದ ಸಾಲಡಿ 2 ಅಡಿ, ಬೀಜನ ಬೀಜಕ್ಕೆ 1 ಅಡಿ, ಅಂದ್ರೆ 60 ಸೆಂಟಿಮೀಟರ್ 30 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಆ ರೀತಿ ನಾವು ಬಿತ್ತನೆ ಮಾಡಿದಲ್ಲೇ 28-30,000 ಸಸಿಗಳು ಕೊಡ್ತಾವೆ. 28,000 ಸಸಿ ಇಟ್ಕೊಂಡ್ರು ಕೂಡ ನಮಗೆ ಒಂದು ತೆನೆಯ ಸರಾಸರಿ ತೂಕ ಇವತ್ತಿನ ಪ್ರಕಾರ ನಮ್ಮದು 300 ಗ್ರಾಮ್ ಬರ್ತದೆ. 300 ಬೇಡ, ನಾವು ಬರೀ 200 ಗ್ರಾಮ್ ಹಿಡಿದ್ರು ಕೂಡ 300 ಗ್ರಾಮ್ ಅವರಿಗೆ ಬರ್ತಾರೆ. 300 ಗ್ರಾಮ್ 350 ಗ್ರಾಮು ಬರ್ತದೆ. ಆದರೆ ಆ ತೆನೆಯನ್ನು ಬಿಡಿಸಿದ ನಂತರ ಉಳಿಯುವಂತ ಕಾಳುಗಳ ಸಂಖ್ಯೆ 200 ಗ್ರಾಮ್ ಅಷ್ಟು ಕಾಳುಗಳು. 200 ಗ್ರಾಮ್ 200 ಗ್ರಾಮ್ ಇಂಟು 280 ಸಸಿ ಅಂದ್ರೆ 56 ಕ್ವಿಂಟಲ್ ಆಗ್ತದೆ. ಅದರಲ್ಲಿ ನಾವು 56 ಕ್ವಿಂಟಲ್ ಹಿಡಿಯೋದು ಬೇಡ, ಯಾಕಂದ್ರೆ ಅದರಲ್ಲಿ ಕೇವಲ 80% ಮಾತ್ರ ನಾವು ನಿರೀಕ್ಷೆ ಮಾಡಿದ್ರೆ ನಮಗೆ 56-80 ಅಂದ್ರೆ 43 ಕ್ವಿಂಟಲ್ ನಮ್ಗೆ ಇಳುವರಿ ಬರಲ್ಲ, ಸರಾಸರಿ ಇಳುವರಿ ಬರ್ತಾರೆ ಎಕರೆ. ಈಗ ಇದನ್ನ ನಾವು ಬಿತ್ತನೆ ಮಾಡ್ತೀವಿ ಸರ್, ರೈತರಿಗೆ ಒಂದಿಷ್ಟು ಸಲಹೆ ಇರಲಿ,
ಈಗ ನಾವು ಹುಟ್ಟಿದ ನಂತರ ಬರುವಂತಹ ಫಾಲೋವಿಂಗ್ ಸರ್, ಸೈನಿಕರು ಈಗ ಏನಾಗಿದೆ ಅಂದ್ರೆ, ಇತ್ತೀಚಿನ ದಿನಮಾನಗಳಲ್ಲಿ ಮೊದಲು ಮೆಕ್ಕೆಜೋಳ ಒಂದು ಬಹಳ ಸರಳವಾದ ಬೆಳೆ ಅಂತ ಇತ್ತು. ಈಗಿನ ಕಾಲಗಳಲ್ಲಿ ಒಂದು 3-4 ವರ್ಷದಿಂದ ಏನಾಯ್ತು, ನಮ್ಮ ದೇಶದಲ್ಲಿ ಇರ್ತಾ ಇರಲಾರ್ದಂತ ಒಂದು ಸೈನಿಕನ ಹುಳ ನಮ್ಮ ದೇಶಕ್ಕೆ ಆಕರ್ಷಿಸಿಕೊಂಡ ಮೇಲೆ ರೈತರು ಕೂಡ ಮೆಕ್ಕೆಜೋಳಕ್ಕೆ 2-3 ಸ್ಪ್ರೇ ಮಾಡುವಂತ ಕಾಲ ಬಂತು. ಇದು ಬಂದಿದ್ದು ಮೂಲವಾಗಿ ಇದು ಅಮೆರಿಕದ ಹುಳ, ಸೈನಿಕ ಹುಳ. ಇದು ಅಮೆರಿಕದ ಅಂದ್ರೆ ಅಮೆರಿಕದಲ್ಲಿ ಇಂದ ಹಿಂಗೆ ಹೆಂಗ್ ಬಂತು, ಕಾಲ್ ಬಂತು ಅನ್ನೋ ಒಂದು ಕೇಳೋ ಪ್ರಶ್ನೆ ರೈತರಲ್ಲಿ ಬರ್ತದೆ. ಆದ್ರೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ದೇಶದಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳು ಏನು ಬೀಜಗಳನ್ನು ಮಾರಾಟ ಮಾಡಕ್ ಪ್ರಾರಂಭ ಮಾಡಿದ್ರು, ಅವರು ತಮ್ಮ ಗಂಡು ಹೆಣ್ಣುಗಳನ್ನ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅವನೇನು ಉತ್ಪಾದನೆ ಮಾಡ್ಲಿಕ್ಕೆ, ಬೀಜೋತ್ಪಾದನೆ ಮಾಡ್ಲಿಕ್ಕೆ ತರಬೇಕಾದ್ರೆ ಅದ್ರ ಜೊತೆಗೆ ಬಂದಂತ ಒಂದು ಗಂಡು ನನ್ನ ಮತ್ತು ಹೆಣ್ಣು ತನಿಗಳು ಇವತ್ತು ಇಷ್ಟೊಂದು ನಮಗೆ ಲಕ್ಷಣನ ಮಾಡ್ತಾಯಿದ್ದವು. ಸೊ ಅದಕ್ಕೆ ಬರಲಾರ್ದಂಗ ತಡ್ಕೊಳ ಇರೋದಕ್ಕಂತ ಮಾಡಕ್ಕಂತ ನಮ್ಮ ಸದ್ಯಕ್ಕೆ ಈಗ ಔಷಧಗಳ ಮುಖಾಂತರ ಕಂಟ್ರೋಲ್ ಮಾಡಬೇಕು. ಅದಕ್ಕೋಸ್ಕರ ಆಗಿ ರೈತರು ಮುಂಜಾಗ್ರತಾ ಕ್ರಮವಾಗಿ ಈ ಹುಳ ಪ್ರಾರಂಭ ಆಗಿ ಹುಟ್ಟಿದ 10 ದಿವಸದಲ್ಲೇ ಪ್ರಾರಂಭ ಆಗ್ತದೆ. ಯಾವಾಗ ಅದು ಮೊಳಕೆ ಮೇಲೆ ಬಂತು, 2 ಎಲೆ ಬಂತು ಅಂದ್ರೆ ಪ್ರಾರಂಭ ಆಗ್ತದೆ. ಅವಾಗ ಏನದಲ್ಲ, ರೈತರು ಇತ್ತೀಚೆಗೆ ಎಲ್ಲರೂ ಅದಕ್ಕೆ ಏನು ಹೊಡಿತಾ ಇದ್ರು, ಸಿನಾಮೆಟಿನ್ ಬೆಂಜೋಟ್ ಅಂತ ಸ್ಪ್ರೇ ಮಾಡ್ತಾ ಇದ್ರು. ಅದು ಆಲ್ರೆಡಿ ನಿರೋಧಕ ಶಕ್ತಿ ಕಡಿಮೆ ಆಗ್ತಿರೋದ್ರಿಂದ ಈಗ ಡೆಲಿಗೇಟ್ಸ್ ಅಂತ ಔಷಧ ಬಂದದ. ಒಂದು ಸಲ ಡೆಲಿಗೇಟ್ ಹೊಡೆದು ಒಂದು ಸಲ 15 ದಿನದಿಂದ 20 ದಿವಸ ಆದ ಸ್ವಲ್ಪ 4-5 ಇಲಿ ಬಂದು ಅಂದ್ರೆ ಅವಾಗ ಸುಳಿ ಒಳಗೆ ಫರ್ಟೈರ್ ಅಂತ ಗುಡಿಗೆ ಹಾಕ್ಬಿಟ್ರೆ ಮತ್ತೆ 15-20 ದಿವಸ ಒಂದು ತಿಂಗಳ ತನಕ ಕಂಟ್ರೋಲ್ ಆಗ್ತದೆ. ಮಳೆಗಾಲದಲ್ಲಿ ಈ ಹುಳದ ಹಾವಳಿ ಪ್ರಮಾಣ ಕಡಿಮೆ ಇರ್ತದೆ, ಯಾಕಂದ್ರೆ ಸುಳಿ ಒಳಗೆ ನೀರು ಹೋಗ್ತಿರ್ತದೆ, ಮಳೆ ಬೀಳ್ತಿರೋದು ಸತತವಾಗಿ ಸ್ವಲ್ಪ ಪ್ರಮಾಣ ಕಡಿಮೆ ಇರ್ತದೆ. ಯಾವಾಗ ನಾವು ಹಿಂಗಾರು ಇಲ್ಲ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಏನು ಬಿತ್ತನೆ ಮಾಡ್ತಾರೆ ಅವಾಗ ಈ ಸಮಾನ ಸ್ವಲ್ಪ ಪ್ರಮಾಣ ಜಾಸ್ತಿ ಇರ್ತದೆ. ಸ್ವಲ್ಪ ಆಗಸ್ಟ್ ಮತ್ತು ಸೆಪ್ಟೆಂಬರ್ನ ಅವಾಯ್ಡ್ ಮಾಡಿ ಸೆಪ್ಟೆಂಬರ್ ನಂತರ ಹಾಕಿದ್ರೆ ಮತ್ತೆ ಚಳಿ ಒಂದು ಪ್ರಾರಂಭ ಆಗ್ತದೆ, ಅವಾಗ ಈ ಹುಳದ ಪ್ರಮಾಣ ಮತ್ತೆ ಕಡಿಮೆ ಆಗ್ತದೆ. ಇನ್ ಕೇಸ್ ಆಗಸ್ಟ್ ಸೆಪ್ಟೆಂಬರ್ಲ್ಲಿ ಹಾಕಿದ್ರು ಬಹಳ ಯಾಕಂದ್ರೆ ಗೊಂಜಾಳ ಹಾಕಿಪ್ಪ ಮೆಕ್ಕೆಜೋಳ ಹಾಕಿ ಅನ್ನೋ ಪರಿಸ್ಥಿತಿ ಬರ್ತದೆ. ಅವಾಗ ಏನದಲ್ಲ, ನಾ ಹೇಳಿದಾಗ 15 ದಿವಸಕ್ಕೆ ಹುಟ್ಟಿದ 10-15 ದಿವಸಕ್ಕೆ ಡೆಲಿಗೇಟ್ ಹೊಡಿಬೇಕು. ನಂತರ ಒಂದು 15 ದಿನ 30 ದಿವಸ ಬೆಳೆ ಆಗ್ತಂದ್ರೆ ಸುಳಿ ಒಳಗೆ ಫಲ್ಟರ ಗುಳಿಗೆ ಹಾಕ್ಬೇಕು. ಕೆಲವು ರೈತರು ಏನ್ ಮಾಡ್ತಾರೆ, ಫಲ್ಟರ್ ನೀರಲ್ಲಿ ನೆನೆಸಿ ಸ್ಪ್ರೇ ಮಾಡ್ಲಿಕ್ಕೆ ಹೋಗ್ತಾರೆ, ಅಂತ ಬಂದು ಮುಂಚೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಸರ್, ಈಗ ಈ 8333 ತಳಿನ ಯಾವ್ಯಾವ ಹಂಗಾಮಲ್ಲಿ ಬಿತ್ತನೆ ಮಾಡುವ ಸರ್? ಈ ತಳಿಯನ್ನ ಮುಂಗಾರ ಹಂಗಾಮ್ನಲ್ಲಿ ನಾವು ಮೇ ಜೂನ್ ಅಲ್ಲಿ ಬಿತ್ತನೆ ಮಾಡಬೇಕು. ಹಿಂಗಾರಲ್ಲಿ ನೀವು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಿತ್ತನೆ ಮಾಡಿದ್ರು ಕೂಡ ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೃಷಿ ವಿಶ್ವದಲ್ಲಿ ಕೈಪಿಡಿ ಪ್ರಕಾರ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಬಿತ್ತನೆ ಮಾಡಬೇಕಂತದ. ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತದೆ, ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಎಲ್ಲ ಬೆಳೆ ಕಟಾವಾಗಿ ಅವಾಗ ಏನಾಗ್ತದೆ, ಮುಂಗಾರು ಹಂಗಾಮಲ್ಲೆಲ್ಲ ಬೆಳೆ ಕಟಾವ ತಕ್ಷಣ ಹುಳಗಳು ಒಂದೇ ಹೊಲಕ್ಕೆ ಮುಕ್ಕರಿ ಬಿಡ್ತವೆ. ನೀರಾವರಿ ಪ್ರಮಾಣ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 15-20% ನೀರಾವರಿ ಇರೋದ್ರಿಂದ ಎಲ್ಲೊಂದ್ ಇಲ್ಲೊಂದು ಬಿತ್ತನೆ ಆಗ್ತಾವಲ್ಲ, ಸಡನ್ ಆಗಿ ಹುಳಗಳು ಬಂದು ಒಂದೇ ಹೊಲ ಕಟ್ಟಾಕ ಆಗ್ತದೆ, ಕಂಟ್ರೋಲ್ ಮಾಡೋದು ಕಷ್ಟ. ಅದಕ್ಕೆ ಅಕ್ಟೋಬರ್ ನವೆಂಬರ್ ಅಲ್ಲಿ ಎಲ್ಲರೂ ಬಿತ್ತನೆ ಮಾಡ್ತಾರೆ, ಅವ್ರು ಬಿತ್ತನೆ ಮಾಡ್ಬೋದು. ಸರ್ ಸರ್ ಈಗ ಈ ನಾವು ಮೆಕ್ಕೆಜೋಳ ಬೆಳಿಬೇಕಾದಾಗ ಮೂಲ ಗೊಬ್ಬರ ಏನಾಗ್ಬೇಕಾರ, ಆಮೇಲೆ ಮೇಲ್ ಗೊಬ್ಬರ ಏನಾಗ್ಬೇಕು ಸರ್, ಆಮೇಲೆ ನಡುವೆ ಯಾವ್ದಾದ್ರು ಸ್ಪ್ರೇ ಮಾಡ್ಬೇಕಾ ನಾವು? ಒಂದು ಮೆಕ್ಕೆಜೋಳದಲ್ಲಿ ಏನಾಗಿರುತ್ತದೆ, ಸರಿ ಸುಮಾರವಾಗಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ 30 ವರ್ಷದಿಂದ ಮೆಕ್ಕೆಜೋಳ ಸತತವಾಗಿ ಬೆಳೀತಾ ಇದೆ. ಅದು ಕರ್ನಾಟಕ ರಾಜ್ಯದಲ್ಲಿ ಇಡೀ ಜಗತ್ತಿನಲ್ಲಿ ಅಂದ್ರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಉತ್ಪಾದನೆ ಆಗೋದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯದಲ್ಲಿ ಮೆಕ್ಕೆಜೋಳ ಉತ್ಪಾದನೆ ಮತ್ತು ಮೂಲ ನಮ್ಮ ಏನಂದ್ರೆ ಇದಕ್ಕೆ ವಾಣಿಜ್ಯ ಬೆಳೆಯಾಗಿ ನಮ್ಮ ರೈತರು ಅದನ್ನು ಬೆಳೀತಾ ಇದ್ದಾರೆ. ಹಂಗಾಗಿ ಏನಾಗಿದೆ ಅಂದ್ರೆ ಸತತವಾಗಿ ಬಿತ್ತಿ 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 ಇವತ್ತು ರೋಗಗಳ ಪ್ರಮಾಣ ಜಾಸ್ತಿ ಆಗ್ತದೆ. ಅದಕ್ಕೆ ನಮ್ಮಲ್ಲಿ ಒಂದು ಪದ್ಧತಿ ಅದು ಏನಂದ್ರೆ, ಏಕದಳ ಮತ್ತು ದ್ವಿದಳ ಧಾನ್ಯಗಳು ಅಂತ ಅಂದ್ರೆ, ಏಕದಳ ಬಿತ್ತಿದ ಮೇಲೆ ದ್ವಿದಳ, ಇದು ಮೆಕ್ಕೆಜೋಳ ಏಕದಳ. ಇದನ್ನ ಬಿತ್ತಿದ ಮೇಲೆ ದ್ವಿದಳ ಅಂದ್ರೆ ಯಾವ್ದಾದ್ರು ಬೆಳೆ ಆಗುವಂತ ಪದಾರ್ಥಗಳು, ಇವತ್ತು ಅಲಸಂದಿ ಇರ್ಬೋದು, ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಈ ರೀತಿ ಬೆಳೆಯನ್ನ ಕಾಲುಗೈ ಮಾಡ್ಬೇಕು, ಇಲ್ಲ ಬೆಳೆ ಪರಿವರ್ತನೆ ಮಾಡ್ಬೇಕು. ಅವಾಗ ಏನಾಗ್ತದೆ, ರೋಗ ರುಜಿನಗಳ ಪ್ರಮಾಣ ಕಡಿಮೆ ಆಗ್ತದೆ. ಅದಕ್ಕೋಸ್ಕರವಾಗಿ ಅದರ ಜೊತೆಗೆ ಮಾಡ್ತಕ್ಕಂಥ ಪದ್ಧತಿ, ನಾವು ಬೇಸಿಗೆಯಲ್ಲಿ ಭೂಮಿಯನ್ನು ಆಳವಾಗಿ ಉಳುಮೆ ಮಾಡಬೇಕು, ಜಮೀನು ಬಿಸಿಲನ್ನು ತಿನ್ಬೇಕು ಸಾಕಷ್ಟು ಪ್ರಮಾಣದಲ್ಲಿ. ಒಳಗಿರ್ತಕ್ಕಂಥ ರೋಗ ರುಜಿನಗಳು ಬಿಸಿಲಿಗೆ ಎಕ್ಸ್ಪೋಸ್ ಆದ್ರೆ ಸನ್ಲೈಟ್ಗೆ, ಸೂರ್ಯನ ಬಿಸಿಲಿಗೆ ತಾವೇ ಸತ್ತು ಹೋಗುವಂತ ಸಮಸ್ಯೆ. ಅದಾದ್ಮೇಲೆ ಕೊಟ್ಟಿಗೆ ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಬಹಳ ಚೆನ್ನಾಗಿ, ಯಾಕಂದ್ರೆ ಬರೀ ಎಲ್ಲ ಸರ್ಕಾರಿ ಗೊಬ್ಬರ ಅವಲಂಬಿತವಾಗಿ ಭೂಮಿ ಕೂಡ ಫಲವತ್ತತೆ ಕಳ್ಕೊಂಡು ಸಾಮರ್ಥ್ಯ ಹೆಚ್ಚಾಗಿದೆ. ಅದಕ್ಕೋಸ್ಕರವಾಗಿ ಸರ್ಕಾರಿ ಗೊಬ್ಬರದ ಮೇಲೆ ಅವಲಂಬಿತರಾಗದೆ ಸಾಕಷ್ಟು ಸಗಣಿ ಗೊಬ್ಬರಗಳನ್ನು ತಂದು ಹಾಕಿದ್ರೆ ಜಮೀನು ಬಹಳ ಫಲವತ್ತತೆ ಇರ್ತದೆ, ಜಮೀನಿನಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಜಾಸ್ತಿ ಸಿಗ್ಲಿಕ್ಕೆ ಪ್ರಾರಂಭ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ನಾವು ಬರೀ ಸರ್ಕಾರಿ ಗೊಬ್ಬರ ಬಳಸಿ 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 ಭೂಮಿಯಲ್ಲಿ ಏನು ನಮಗೆ ನೇಚುರಲ್ ಆಗಿ ನಮ್ಗೆ ಸಿಗ್ತಕ್ಕಂಥ ಎರೆಹುಳು ಗೊಬ್ಬರ ಬಹುಶಃ ಅಂತ ನಾವು ನೋಡಿರ್ಬೋದು, ಎಲ್ಲ ಹಿಂದೆ ಸಾಕಷ್ಟು ಎರೆಹುಳು ಗೊಬ್ಬರ ತಾವೇ ಹೊಲದಲ್ಲಿ ಹೋಲಾಕಿ ಎಲ್ಲ ಎರೆಹುಳು ಗೊಬ್ಬರ ಉತ್ಪಾದನೆ ಆಗ್ತಿತ್ತು. ಇವತ್ತೆಲ್ಲ ನಾವು ಕ್ರಿಮಿನಾಶಕಗಳನ್ನು ಬಳಸಿ ಬಳಸಿ ಅವು ಕೂಡ ಸತ್ತು ಹೋಗಿ ಇವತ್ತು ನಮಗೆ ನೇರವಾಗಿ ಸಿಗ್ತಕ್ಕಂಥ ಎರೆಹುಳು ಗೊಬ್ಬರ ಇವತ್ತು ಸಿಗ್ತಾ ಇಲ್ಲ. ಹಂಗಾಗಿ ಭೂಮಿಯಲ್ಲಿ ಫಲವತ್ತತೆ ಕಡಿಮೆ ಆಗ್ತದೆ. ಭೂಮಿ ಬೆಳಿಬೇಕಂದ್ರೆ ನಾವು ಓಡುವಂತ ತಾಕತ್ತಿನ ಮೇಲೆ ಬೆಳಿಬೇಕು ಹೊರತು ಭೂಮಿ ತಾಕತ್ತು ಕಡಿಮೆ ಆಗಿದೆ. ಅದಕ್ಕೋಸ್ಕರವಾಗಿ ರೈತ ಬಾಂಧವರಲ್ಲಿ ಕೇಳಿಕೊಂಡಿದ್ದಷ್ಟೇ, ಈಗ ಸರಿಯಾದ ರೀತಿಯಲ್ಲಿ ಆಳವಾಗಿ ಉಳುಮೆ ಮಾಡಬೇಕು, ಕೊಟ್ಟಿಗೆ ಗೊಬ್ಬರ ಇದ್ರೆ ಹಾಕ್ಬೇಕು, ಸಿಕ್ಕಿಲ್ಲ ಅಂದ್ರೆ ಕೂಡ ಸಿಕ್ಕಿ ಅಟ್ಲೀಸ್ಟ್ ಒಂದು 5 ವರ್ಷಕ್ಕಾದ್ರೂ ಒಂದು ಸಲ ಕೊಟ್ಟಿಗೆ ಗೊಬ್ಬರ ಜಮೀನಿಗೆ ಹಾಕ್ಬೇಕು, ಇಲ್ಲ ಭೂಮಿ ಫಲವತ್ತತೆ ಕಡಿಮೆ ಆಗ್ತದೆ. ಈ ಭೂಮಿ ನಮ್ಗಷ್ಟೇ ಅಲ್ಲ, ನಮ್ಮ ಮುಂದೆ ಬರ್ತಕ್ಕಂತ ಪೀಳಿಗೆಗೂ ಕೂಡ ಉಳಿಬೇಕು. ಸರ್, ಈಗ ನೀವು ಏನಂತ್ರಿ, ಮೂಲ ಎಲ್ಲ ಬದಲಾವಣೆ ಮೊದ್ಲು ಏನ್ ಮಾಡ್ಕೋಬೇಕು, ಕೊಟ್ಟಿಗೆ ಗೊಬ್ಬರ ಹಾಕೊಂಡು ಹೊಲ ರೆಡಿ ಮಾಡ್ಕೊಂಡು ಈಗ ಬೀಜ ಗೊಬ್ಬರ ಯಾವ ತರ ಎಕರೆಗೆ ಕೊಡ್ಬೇಕು? ಈಗ ಏನಾಗಿದೆ ಅಂದ್ರೆ,
ಸಾಕಷ್ಟು ತಿಳುವಳಿಕೆ ಇಲ್ಲದ ಕಾರಣ ರೈತರಿಗೂ ಮತ್ತು ಈ ಬೀಜದ ಮಾರಾಟಗಾರರಿಗೂ ಸಾಕಷ್ಟು ತಿಳುವಳಿಕೆ ಇಲ್ಲದ ಕಾರಣ ಸಿಕ್ಕಿದ ಗೊಬ್ಬರಗಳನ್ನು ಕೊಟ್ಟು ರೈತರನ್ನ ಪಾಪ ಬಲಿ ಪಶು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನಾಗ್ತದೆ, ಇಂಥ ಸರಿ ಒಳ್ಳೆ ತಳಿಗಳು ಬಂದರೂ ಕೂಡ ಸರಿಯಾದ ಗೊಬ್ಬರ ಸಿಗಲಾರ ಇಳುವರಿ ಪ್ರಮಾಣ ಕುಂಠಿತ ಆಗೋ ಚಾನ್ಸ್ ಕೂಡ ಭಾಳ ಇರ್ತದೆ. ಸೊ ಅದಕ್ಕೆ ನಾವು ರೈತರಿಗೆ ತಿಳುವಳಿ ಕೊಡೋದು ಏನಂದ್ರೆ, ಯಾವಾಗಲೂ ಮೂಲ ಗೊಬ್ಬರವಾಗಿ ಮೆಕ್ಕೆಜೋಳಕ್ಕೆ 1 ಚೀಲ ಡಿ ಎ ಪಿನ ತಗೋಬೇಕು. ಡಿ ಎ ಪಿಲ್ ಏನಿರ್ತದೆ ಅಂದ್ರೆ 18% ಸಾರಜನಕ ಇರ್ತದೆ, 40% 46% ರಂಜಕ ಇರ್ತದೆ, ಆಮೇಲೆ ಪೊಟ್ಯಾಶ್ 0 ಇರ್ತದೆ. ಅದಕ್ಕೆ ಪೊಟ್ಯಾಶ್ ಒಂದು ಸೇರಿಸಿ ಇದ್ರಲ್ಲಿ ಕೊಟ್ಟರೆ 1 ಚೀಲ ಡಿ ಎ ಪಿ ಒಂದು 25 kg 1/2 ಚೀಲ ಪೊಟ್ಯಾಶ್ ಕೊಟ್ಟರು ಸಾಕು ಒಂದು ಎಕರೆಗೆ. ಸರ್ ಮೂಲ ಗೊಬ್ಬರ ಸರ್ ಈಗ ಮೂಲ ಗೊಬ್ಬರ ಕೊಟ್ಟಿ ಸರ್ ಡಿ ಎ ಪಿ ಪೊಟ್ಯಾಶ್ ನೆಕ್ಸ್ಟ್ ಇದಾದ್ಮೇಲೆ ಏನದಲ್ಲ, ಒಂದು 35-40 ದಿವಸದಲ್ಲಿ ನಾವು ಮೇಲ್ ಗೊಬ್ಬರವಾಗಿ ಯೂರಿಯಾ ಕೊಡಬೇಕು. ಯೂರಿಯಾ ಜೊತೆಗೆ 1 ಚೀಲ ಯೂರಿಯಾ, ಅದರ 1/2 ಚೀಲ ಉಳಿದಂತ ಪೊಟ್ಯಾಶಿಯಂ ಮಿಕ್ಸ್ ಮಾಡಿ 1 ಎಕರೆ ಕೊಟ್ಟಿದ್ದಕ್ಕೆ ಆದ್ರೆ ಬರೀ ಯೂರಿಯಾ ಕೊಟ್ಟ ರೈತರು ಏನ್ ಮಾಡ್ಬಿಡ್ತಾರೆ, ಸಾಕಷ್ಟು ಮಳೆ ಆದ ತಕ್ಷಣ ಯೂರಿಯಾ ಕೊಟ್ಟು ಕೊಟ್ಟು ಜಮೀನು ಯೂರಿಯಾದಿಂದ ಏನು ಆಗೋದಿಲ್ಲ, ಭೂಮಿ ಹಾಳಾಗ್ತದೆ ಹೊರತು ಅದರಿಂದ ಏನು ಫಲ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಿದ್ದನ್ನ ಕರಗ ಮಾಡ್ಕೊಬಿಟ್ರೆ ಬೆಳಗಿದ್ದು ಕುಂಟಿದ್ದು ಬೇಯಿಸ್ತದೆ ಅಷ್ಟೇ, ಅದರಿಂದ ಏನು ಫಲ ಸಿಗಲ್ಲ. ಅದಕ್ಕೆ ರೈತ ಬಾಂಧವರು ಏನ್ ಮಾಡ್ಬೇಕು, ಯೂರಿಯಾ ಪ್ರಮಾಣ ಕಡಿಮೆ ಮಾಡಿ ಇತರ ಗೊಬ್ಬರಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಮೆಕ್ಕೆಜೋಳಕ್ಕೆ ಮೂಲವಾಗಿ ಫಾಸ್ಫರಸ್ ಬಹಳ, ರಂಜಕ ಗೊಬ್ಬರ ಬಹಳ ಬಹಳ ಇಂಪಾರ್ಟೆಂಟ್. ಅದು ಡಿ ಎ ಪಿ ಇರೋದ್ರಿಂದ ಅದನ್ನ ಏನಕ್ಕಂದ್ರೆ ರಂಜಕ ಕೆಲಸ ಏನಂದ್ರೆ ಭೂಮಿಯಲ್ಲಿ ಆಳ ಹೋಗಿ ಬೇರುಗಳು ಹೋಗಿ ಭೂಮಿಯಲ್ಲಿ ಇರ್ತಕ್ಕಂತ ಫಲವತ್ತತೆಯನ್ನು ಹೀರ್ಕೊಂಡು ಸಹಾಯ ಗಿಡಗಳು ಸದೃಢವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡ್ತದೆ. ಎಣ್ಣೆ ಗೊಬ್ಬರವಾಗಿ ನಾವು ಯೂರಿಯಾ ಕೊಡ್ಬೇಕು, ಯಾಕಂದ್ರೆ ಸ್ವಲ್ಪ ಬೆಳವಣಿಗೆ ಬೇಕಾಗ್ತದೆ. ಅವಾಗ ಯೂರಿಯಾ ಕೊಟ್ಟರೆ ಜೊತೆ ಪೊಟ್ಯಾಶ್ ಕೊಟ್ಟರೆ ಪೊಟ್ಯಾಶ್ ಕೆಲಸ ಏನಂದ್ರೆ ಒಂದು ತುದಿ ತನಕ ಕಾಳಾಗಲಿಕ್ಕೆ ಸಹಾಯ ಮಾಡ್ತದೆ. ಆಮೇಲೆ ರೋಗ ರುಜಿನ ತುದಿ ತನಕ ನೋಡಿ ಎಲ್ಲ ತುದಿ ತನಕ ಕಾಳಾಗಿದೆ, ಈ ರೀತಿಯಾಗಿ ತುದಿ ತನಕ ಕಾಳಾಗಲಿಕ್ಕೆ ಪೊಟ್ಯಾಶು ಸಹಾಯ ಮಾಡ್ತದೆ. ಆಮೇಲೆ ಕಾಳುಗಳು ಸರಿಯಾಗಿ ರೀತಿ ಬಲಿಲಿಕ್ಕೆ, ಆಮೇಲೆ ಬಣ್ಣಗಳು ಬರಲಿಕ್ಕೆ, ಆಮೇಲೆ ತೂಕಗಳು ಹೆಚ್ಚಾಗಲಿಕ್ಕೆ ಪೊಟ್ಯಾಶ್ ಕೆಲಸ ಬಹಳ ಇರ್ತದೆ. ಆಮೇಲೆ ಎಂತ ರೋಗ ರುಜಿನಗಳು ಅಂತ ಬಂದ್ರು ಕೂಡ ಪೊಟ್ಯಾಶ್ ಅಲ್ಲಿ ತಡ್ಕೊಳ್ಳುತ್ತೆ ಸಾಮರ್ಥ್ಯ ಇದೆ. ರೋಗ ನಿರೋಧಕ ಶಕ್ತಿ ಪೊಟ್ಯಾಶ್ ಅಲ್ಲಿ ಜಾಸ್ತಿ ಇರೋದ್ರಿಂದ ಪೊಟ್ಯಾಶ್ ಪ್ರಮಾಣವನ್ನು ಬಳಸಬೇಕಾಗ್ತದೆ. ಸರ್ ರೋಗ ಅಂತ ಕೂಡ ಈ 8333 ತಳಿಯಲ್ಲಿ ಬರುವಂತ ರೋಗಗಳು, ಇದಕ್ಕೆ ಯಾವುದೇ ರೋಗಗಳು ಸದ್ಯಕ್ಕಂತೂ ಇಲ್ಲ, ಯಾಕಂದ್ರೆ ಇದು ಹೊಸ ಸಂಶೋಧನೆ ಮಾಡಿಕೊಟ್ಟಂತ ತಳಿ. ನಾವು ಯಾವುದೇ ರೋಗವನ್ನು ಎಲ್ಲ ಸ್ಕ್ರೀನ್ ಮಾಡಿ ಅಂದ್ರೆ ನಮ್ಮ ಸಂಶೋಧನೆಯಲ್ಲಿ ಎಲ್ಲಾ ರೋಗಗಳನ್ನು ಚೆಕ್ ಮಾಡಿ ನಾವು ರೈತರಿಗೆ ಕೊಟ್ಟಿವಿ. ಸದ್ಯಕ್ಕಂತೂ ಯಾವುದೂ ಇಲ್ಲ, ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಬರ್ತಕ್ಕಂತ ರೋಗಗಳು ಸದ್ಯಕ್ಕೆ ಯಾವುದೂ ಇಲ್ಲ. ಆದರೆ ಸತತವಾಗಿ ಎಲ್ಲಿ ಮೆಕ್ಕೆಜೋಳ ಬೆಳೀತಾ ಇದಾರೆ ಅಲ್ಲೇ ಇವತ್ತೇನು ವೀಟ್ ಅಂತೀವಿ, ಒಣ ರೋಗ ಅಂತೀವಲ್ಲ, ಆ ರೋಗಗಳು ಬರುವ ಲಕ್ಷಣಗಳು ಇರ್ತದೆ. ಆದ್ರೆ ಅದು ತಳಿಯಿಂದಲ್ಲ, ಅವ್ರು ಮಾಡ್ಕೊಂಡಿರುವಂತ ತಪ್ಪಿನಿಂದ ಆಗುವಂತ ಕಾರಣ, ಅವ್ರ ಮಣ್ಣಿನಲ್ಲಿ ಇರ್ಬೋದು, ಅವ್ರ ಮಣ್ಣಿನಲ್ಲಿ ಇರ್ತದೆ. ಅದಕ್ಕೆ ಅವ್ರು ಏನ್ ಮಾಡ್ಬೇಕು ಅಂತ ಒಂದು ಸಮಯದಲ್ಲಿ ಮೆಕ್ಕೆಜೋಳನ ಬಿತ್ತನೆ ಮಾಡಿದ್ರೆ ಬೆಳೆ ಪರಿವರ್ತನೆ ಮಾಡ್ಕೊಂಡು ಅಂತ ತಳಿಗಳನ್ನು ಬಿತ್ತಿದ್ರೆ ಅವ್ರಿಗೆ ಲಾಭ. ಪರಿವರ್ತನೆ ಜೊತೆಗೆ ಹೊಸ ಹೊಸ ತಳಿ ಅಂತ ಸರ್ ಈ ತರ ನೀವು ಕಂಪನಿ ತಳಿಗಳು ಏನದ ಅಂದ್ರೆ ಸರ್ ಈಗ ಏನಾಗ್ತದೆ, ಇವತ್ತು ಎಂತ ನಿರೋಧಕ ಶಕ್ತಿ ಇದ್ರೆ ಒಂದು 5-6 ವರ್ಷ ಆದ್ಮೇಲೆ ಅದು ಕೂಡ ನಿರೋಧಕ ಶಕ್ತಿ ಕಳ್ಕೊಳ್ಳೋ ಸಾಮರ್ಥ್ಯ ಇರುತ್ತದೆ. ಯಾಕಂದ್ರೆ ಇವರು ರೈತರು ಸರಿಯಾದ ರೀತಿಯಾಗಿ ಅದನ್ನು ಬಳಸಲಿಲ್ಲ ಅಂತಂದ್ರೆ ತಮ್ಮ ಜಮೀನಲ್ಲಿ ತಾವು ಮಾಡೋ ತಪ್ಪುಗಳಿಂದ ತಳಿಗಳ ಮೇಲೆ ಹಾಕ್ಬಿಡ್ತಾರೆ. ಅದಕ್ಕೆ ರೈತ ಬಾಂಧವರು ಇಷ್ಟೇ, ನೀವು ಆಲ್ಸ್ ನೀವು ಬೇಕಾದ್ರೆ ಅಕಡಿಗಳು ಹಾಕೊಡ್ರಿ, ಯಾರು ಅಕಡಿಗಳು ಹಾಕೋದಿಲ್ಲ. ಈಗ ಅಲ್ಸಂದೆ ಹಾಕ್ಲಿ, ಅಲ್ಸಂದೆ ಹಾಕ್ಲಿ ಬೇಡ, ನೀವು ತೊಗರಿ ಹಾಕೊಡ್ರಿ, ಹೆಸರು ಹಾಕೊಡ್ರಿ. ನೀವು ತಕೊಂಡು ಹೋಗ್ಬಿಟ್ರೆ ಅದು ಗೊಬ್ಬರ ಉದಿರಿ 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 ಹೆಸರಲ್ಲಿ ಗೊಬ್ಬರ ಜಾಸ್ತಿ ಆಗಿ ಭೂಮಿ ಫಲವತ್ತತೆ ಹೆಚ್ಚಾಗಿ ಭೂಮಿಯಲ್ಲಿ ಇರ್ತಕ್ಕಂಥ ರೋಗಗಳು ಕಡಿಮೆ ಆಗ್ತದೆ. ಅದು ಯಾವುದೇ ರೀತಿ ಅಂತ ಒಣಗು ರೋಗಗಳು ಬರಬಹುದು. ಸರ್ ಸಾಕಷ್ಟು ರೈತರು ಯುವ ರೈತರು ನಾವು ಯಾವ ತಳಿ ಹಾಕ್ಬೇಕು ಅಂತ ಒಂದು ಗೊಂದಲಾಗಿದ್ದಾರೆ. ಈ ನಮ್ಮ 8333 ಕಾವೇರಿ ತಳಿ ಗೊಂದಲ ನಿವಾರಣೆ ಮಾಡ್ತಲ್ಲ ಸರ್, ಈಗಿನ ಕಾಲಘಟ್ಟದಲ್ಲಿ ಸರ್ ಏನಾಗಿದೆ ಅಂದ್ರೆ ಪ್ರತಿಯೊಂದು ಕೂಡ ತುಟ್ಟಾಗಿರೋದ್ರಿಂದ ಗೊಬ್ಬರ ಬೀಜ ಆಳು ಎಲ್ಲರೂ ಏನು ಹೊಸ ಬರ್ತಕ್ಕಂಥ ಯುವಕರು ಏನದಲ್ಲ ಅಗ್ರಿಕಲ್ಚರ್ ಬಗ್ಗೆ ಒಕ್ಕಲತನ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ. ಕಾರಣ ಇಷ್ಟ, ಯಾಕಂದ್ರೆ ಅಗ್ರಿಕಲ್ಚರ್ ಲಾಭದಾಯಕ ಅಲ್ಲ ಅಂತ. ಅದಕ್ಕೆ ನಾನು ಒಂದು ಕೇಳೋದಿಷ್ಟೇ, ಇವತ್ತಿನ ಕಾಲಘಟ್ಟದಲ್ಲಿ ಅಗ್ರಿಕಲ್ಚರ್ ಅಷ್ಟು ಲಾಭ ಇರುವಂತ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಆದರೆ ಮಾಡುವಂಥ ಶ್ರಮ ಪದ್ಧತಿ ಕರೆಕ್ಟ್ ಆಗಿದ್ರೆ ಲಾಭದಾಯಕ 100% ಆಗ್ತದೆ. 83-33 ಅಂತ ತಳಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಈ ಒಂದು ತಳಿ ಇಳುವರಿ ಕೊಡುವ ಸಾಮರ್ಥ್ಯ 50-56 ಕ್ವಿಂಟಲ್ ಬೆಳೆದರೂ ಅದು ಇತಿಹಾಸದಲ್ಲಿ. ಇವತ್ತು ಅದರ ನಮ್ಮ ಹತ್ರ ರೈತರು ಸಾಕಷ್ಟು ಅದರ ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೂ ಮಾಡಿ ತೋರಿಸಿದ ಸಂಬಂಧನೇ. ಆದರೆ ರೈತರು ಇವತ್ತು ಯುವ ಪೀಳಿಗೆಗೆ ನಾವು ಕೊಡೋ ಸಂದೇಶನೇ, 83-33 ತಳಿಯನ್ನು ಆಯ್ಕೆ ಮಾಡ್ಕೊಡಿ, ಎಕರೆಗೆ 2 kg ಬೀಜ ಬಿತ್ತನೆ ಮಾಡಿ, ಸರಿಯಾದ ರೀತಿಯಲ್ಲಿ ನಾನು ಹೇಳಿದ ಪ್ರಕಾರ ಸಕಾಲಕ್ಕೆ ಗೊಬ್ಬರ ಕೊಡಿ, ನೀರು ಕೊಡಿ, ನೋಡಿ ನಿಮ್ಗೆ 45-50 ಕ್ವಿಂಟಲ್ ಇಳುವರಿ ಬರ್ತದೆ. ಇವತ್ತಿನ ದರ 2000 ರೂಪಾಯಿ ಹಿಡ್ಕೊಂಡ್ರು ಕೂಡ 1 ಲಕ್ಷ ರೂಪಾಯಿ ಬರ್ತದೆ 4 ತಿಂಗಳಿಗೆ. ಹಾಂ, 4 ತಿಂಗಳಿಗೆ 1 ಲಕ್ಷ ರೂಪಾಯಿ ಬರ್ತದೆ. ಇವತ್ತು ಮನೇಲಿ 4 ಜನ ಅದ್ರ ಅಂದ್ರೆ 2 ಎಕರೆ ಬೆಳೆದ್ರಂದ್ರೆ ಎಷ್ಟಾಯ್ತು, 2 ಲಕ್ಷ. ಅವ್ರ ತಿಂಗಳು 25,000 ರೂಪಾಯಿ ಸಂಬಳ ಬಿದ್ದಂಗಾಯ್ತು. ಈ ರೀತಿಯಾಗಿ ನಾವು ಲೆಕ್ಕಾಚಾರ ಮಾಡಿ ಒಕ್ಕಲ್ತನ ಮಾಡಿದ್ರೆ ಒಕ್ಕಲ್ತನ ಲಾಭ ಆಗ್ತದೆ. ಅದ್ರ ಜೊತೆಗೆ ಸುಧಾರಿಸಿದಂತ ತಳಿ 83-33 ಅಂತ ಸುಧಾರಿಸಿದ ತಳಿಗಳನ್ನ ನಾವು ರೈತರು ಆಯ್ಕೆ ಮಾಡ್ಕೋಬೇಕು. ಏನಾಗುತ್ತೆ ಈಗ ಇಂತ ಒಳ್ಳೆ ತಳಿಗಳನ್ನ ನಮ್ಮ ತಳಿಗಳು ರೈತರಿಗೆ ಲಾಭದಾಯಕ, ನಮ್ಮ ಬೀಜ ಮಾರಾಟಗಾರರಿಗೆ ಲಾಭದಾಯಕ ಅಲ್ಲ. ಅವ್ರು ಏನ್ ಮಾಡ್ಬಿಡ್ತಾರೆ, ಇಂಥ ಬೀಜಗಳನ್ನ ತಕ್ಷಣವೇ ಬೇಡ, ಅದಕ್ಕೆ ನಾವು ಶುಲ್ಕ ಕೊಡ್ತೀನಿ ತಗೊಂಡು ರೈತರು ಪಾಪ ಮೋಸ ಮಾಡುವಂತ ಕಾಲಗಳು ಅದಾವು. ಅದಕ್ಕೆ ರೈತ ಬಾಂಧವರು ಇವತ್ತಿಂತ ಒಂದು ಕಾರ್ಯಕ್ರಮದಲ್ಲಿ ಬಂದು ಪ್ರತ್ಯಕ್ಷವತ ನೋಡಿ ಅವರು ತಳಿ ಬಹಳ ಚಲೋ ಆದ ಕಂಪನಿ ಹಿಡಿದು ಸರಿಯಾದ ಅಂತ ತಿಳ್ಕೊಂಡು ಅವರು ಕೂಡ ಆಯ್ಕೆ ಮಾಡ್ಕೊಂಡು ಬಿತ್ತನೆ ಮಾಡಿ ಸಾಕಷ್ಟು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಕೊಂಡವರು ಬಾಳಿದ್ದಾರೆ. ಇನ್ನು ಮುಂದೆ
ಯುವ ಪೀಳಿಗೆ ಆಗಲಿ ಅಥವಾ ಈ ಚಾನೆಲ್ ಅನ್ನು ನೋಡಿದ ಎಲ್ಲ ರೈತ ಬಾಂಧವರು ನಾ ಕೊಡು ಇಷ್ಟೇ ಕಂಪನಿ ಪರವಾಗಿ ಒಂದು ಭರವಸೆ. 83-33 ನಿಮ್ಮ ಬಾಳಿನ ಆಶಾದಾಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ತಡೆ ಬಿತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಿ ಅಂತ ಹೇಳ್ತೀನಿ. ಸ್ನೇಹಿತರೆ, ಇವತ್ತು ನಮ್ಮ ಕಾವೇರಿ ಕಂಪನಿಯ ಮ್ಯಾನೇಜರ್ ಹೇಳ್ತಿರೋ ಪ್ರಕಾರ ಅಂದ್ರೆ, ಸಕಾಲಕ್ಕೆ ಬಿತ್ತನೆ ಮಾಡಿ, ಸಕಾಲಕ್ಕೆ ಗೊಬ್ಬರ ಕೊಡ್ರಿ, ಒಳ್ಳೆ ತಳಿ 833 ತಳಿಯನ್ನು ಹಾಕಿ, ಇದರಿಂದ ಒಳ್ಳೆ ಇಳುವರಿ, ಜೊತೆಗೆ ನೀವು 1 ಎಕರೆಗೆ 1 ಲಕ್ಷವರೆಗೆ ನೀವು ಬೆಳೆ ತೆಗಿಬಹುದು ಅಂತ ಹೇಳಿದಂತ ನಮ್ಮ ಸರ್ಗೆ ನಮ್ಮ ನಮ್ಮ ಚಾನಲ್ ಧನ್ಯವಾದ ತಿಳಿಸುತ್ತೆ. ಜೊತೆಗೆ ರೈತರು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಾವೇರಿ 833 ಬೆಳೆಯನ್ನು ಬೆಳೆಯಿರಿ. ಎಲ್ಲರಿಗೂ ನಮಸ್ಕಾರಗಳು.